ವೆಲ್ಕಮ್ ಬ್ಯಾಕ್ ನಾವು ಗೊತ್ತಲ್ಲ ಬಡವ ರಾಸ್ಕಲ್ ಅಂದರೆ ಆಟೋ ಡ್ರೈವರ್ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪಾತ್ರ ಇದೆ ಹಂಗೆ ನೋಡೋಕೋದ್ರೆ ಬಟ್ ಏನು ಅಂತ ನನ್ನ ತುದಿಲಿದೆ ಆ ಫ್ಯಾಮಿಲಿ ಏನು ಅವ್ರೇನು ಮಾಡ್ತಾನೆ ಯಾಕೆ ರಾಸ್ಕಲ್ ಅಂತ ವೆಲ್ಕಮ್ ಬ್ಯಾಕ್ ಇಪ್ಪತ್ತ್ನಾಲ್ಕನೇ ತಾರೀಖ್ ಡಿಸೆಂಬರ್ ಬರುವ ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಾಳ್ತಾ ಇದೆ ಡಾಲಿ ಧನಂಜಯ್ ಆ್ಯಕ್ಟ್ ಮಾಡಿರುವಂಥ ಬಡವ ರಾಸ್ಕಲ್ ಸಿನಿಮಾ ಸ್ಟುಡಿಯೋದಲ್ಲಿ ಡಾಲಿ ಧನಂಜೆ ಅವ್ರ ಬಲಭಾಗದಲ್ಲಿ ಅಮೃತ ಅಯ್ಯಂಗಾರ್ ಈಗ ಅವ್ರ ಬಲಭಾಗದಲ್ಲಿ ನಾಗ್ಭೂಷಣ ರಿಪ್ಲೇಸ್ ಮಾಡಿರೋದು ಪೋಲಿ ರಸ್ಕಲ್ ಅವ್ರು ಕೊಟ್ಟರೋ ಹೆಸರು ನಂದಲ್ಲ ಅದು ಬಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಒಗ್ಗುತ್ತೆ ಅಂತ ನನ್ನ ಅದರ್ ದ್ಯಾನ್ ಈಸ್ ಎ ಮ್ಯಾಜಿಕಲ್ ಮ್ಯೂಸಿಕಲ್ ಮ್ಯಾನ್ ಆ್ಯಂಡ್ ಸಚ್ ಎ ನೈಸ್ ಡಾರ್ಲಿಂಗ್ ಪರ್ಸನಾಲಿಟಿ ವಾಸುಕಿ ವೈಭವ್ ನಮಸ್ಕಾರ ಸರ್ ಯು ಸರ್ ಸೂಪರ್ ಸರ್ ಯು ಯು ಲುಕಿಂಗ್ ಹ್ಯಾಂಡ್ಸಮ್ ಥ್ಯಾಂಕ್ ಸರ್ ಪೋಲಿ ರಾಸ್ಕಲ್ ಯಾಕೆ ನಿಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ಕರೀತಾರೆ ಗೊತ್ತಿಲ್ಲ ಸರ್ ಅವರು ಬೈಬೇಕು ದೈ ಬಡ ಬಿಡಿ ಯಾಕ್ ಬೇಕು ಲೆವೆಲ್ ಕೂತಿದ್ದೀನಿ ಅಂತ ಸರ್ ರೀಪ್ಲೇಸ್ ಮಾಡಿಲ್ಲ ಹೀಸ್ ಇರ್ರಿಪ್ಲೇಸಬಲ್ ಇರೋ ನಾಗಭೂಷಣ ಪಾಯಿಂಟ್ ಪಾಯಿಂಟ್ ಅಗ್ರಿ ಪಾಯಿಂಟ್ ಅಗ್ರಿ ಪಾಯಿಂಟ್ ಟೇಕನ್ ಕರೆಕ್ಟ್ ಅಗ್ರೀಡ್ ಓಕೆ ಹಾಡುಗಳೇ ಯಾವಾಗಲೂ ಫಸ್ಟ್ ತಲುಪೋದು ವಾಸಕ್ಕೆ ಒಂದು ಸೀರಿಯಸ್ ನೋಟ್ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಬಯಸ್ತೀನಿ ಬಿಕಾಸ್ ನೀವು ಈ ಸಿನಿಮಾ ಮೂಲಕ ನಮ್ಮ ಹೃದಯಾಂತರಕ್ಕೆ ಇಳಿದಾಯ್ತು ಟಚ್ ಥ್ಯಾಂಕ್ ಯು ಮಾಡ್ತಿದ್ದೀಯರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಗ್ರೇಟ್ ಆಕ್ಚುಲಿ ಒಂದು ಹಮ್ಮ ಮಾಡ್ಬಿಟ್ರೆ ನಾವು ಜೀವನ ಸಾರ್ಥಕ ಆಗ್ಬಿಟ್ಟು ನಮ್ಗೆ ಕೇಳಿಕೊಂಡು ಪ್ಲೀಸ್ ಯಾ ವೆರಿ ವೆ ಯಾಕೆ ಇಷ್ಟು ಚಂದ ನೀನು ದೃಷ್ಟಿ ಬುಟ್ಟನಿಡಲೇನು ಮಲ್ಗೆ ಹೂವಿನಂಥ ಬಣ್ಣ ಹೊದ್ದು ಹೊಳಿತೀರೋ ಚಿನ್ನ ಬೆಳದಿಂಗಳ ಕುಡಿದವಳೆ ಚಂದಿರನ ಕಿರಿಮಗಳೇ ನನದೆಂಬ ಕಾರಣಕ್ಕೆ ಧರೆಗಿಳಿದೂ ಬಂದವಳೇ ಗಿಣಿಯ ನನ್ನ ಗಿಣಿಯ ಗಿಣಿಯೇ ಗಿಣಿಯೇ ನನ್ನ ಗಿಣಿಯ ಗಿಣಿಯ ಸುಮ್ಮನೆ ಮಾತಾಡದೆ ಇರ್ಬೋದು ಬಹಳ ಬೆಸ್ಟ್ ಇದು ಹ್ಞೂ ಯಾಕೆ ಬದಾಡ್ತೀರಾ ಅವ್ನು ಕೇಳ್ಬಿಡ್ತಾರೆ ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರೆ ವಂಡರ್ಫುಲ್ ವಂಡರ್ಫುಲ್ ಗ್ರೇಟ್ ಸೂಪರ್ ಯಾರೇ ಆಗಲಿ ನಾವು ಪ್ರೀತಿಸ ಇಂಥದ್ದೊಂದು ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ನನಗಂತೂ ನಿಜವಾಗ್ಲೂ ಅನಿಸ್ತಪ್ಪ ನೀವು ಇಬ್ಬರು ಕಾಂಬಿನೇಷನ್ ಹೆಂಗಿರ್ಬೇಡ ಅಂತ ನಾನು ಭಾಳ ಬಹಳ ಅನಿಸ್ ಆಗ್ಬಿಡೋದು ನಿಜವಾಗ್ಲೂ ಹೇಳ್ತೀನಿ ವಂಡರ್ಫುಲ್ ಫಾಸ್ಟ್ ಆಗಿ ಬಡವ ಫಸ್ಟ್ ಲೈನು ರಾಸ್ಕಲ್ ಸೆಕೆಂಡ್ ಲೈನು ಟ್ವೆಂಟಿ ಫೋರ್ತ್ ಡಿಸೆಂಬರ್ ಇ ಸಿ ಇಷ್ಟೇ ಒನ್ ಟು ತ್ರೀ ಗೋಲ್ಡ್ ತೋರ್ಸಪ್ಪ ಎಲ್ರು ವೆರಿ ಗುಡ್ ಇದು ಬಡವರ ಸ್ಕಲ್ ಟ್ವೆಂಟಿ ಫೋರ್ ಡಿಸೆಂಬರ್ ಎಲ್ಲರ ಕೈಲೂ ಯಾವಾಗ್ಲೂ ಎಲ್ಲಾ ಕಡೆ ರಾರಾಜಿಸಿದಂತಹ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಿಂದ ಇಲ್ಲಿ ತನಕ ವಾಕ್ಚಿತ್ರದ ಯುಗದಿಂದ ನಾನ್ ನೋಡಿರುವಂತಹ ಅತಿ ಸೂಪರ್ ಡೂಪರ್ ಕ್ರಿಯೇಟಿವ್ ಇದು ಕ್ರಿಯೇಟಿವ್ ಪೋಸ್ಟರ್ ಇದು ಹ್ಯಾಂಡ್ ಮೇಡ್ ಪೋಸ್ಟರ್ ಇದು ಹ್ಯಾಂಡ್ ಮೇಡ್ ಪೋಸ್ಟರ್ ಇದು ಬಡವರ ಅಸ್ಕರ್ ಟ್ವೆಂಟಿ ಫೋರ್ ಡಿಸೆಂಬರ್ ತುಂಬಾ ಜನ ಯಾರ್ಯಾರ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ನೋಡ್ತಾ ಇರ್ತೀರಾ ನನ್ನ ಪ್ರಕಾರ ಬಿಟಾಕಿ ದಿನ ಈ ಕೈ ಬರಹ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ನಿಮ್ಮೆಲ್ಲರ ಹಣೆ ಬರಹ ಚೆನ್ನಾಗಿದೆ ನನ್ ಪ್ರಕಾರ ಸಿನಿಮಾ ಹಂಗ್ ಮಾಡಿದೀರಾ ಅಂತ ನಮಗೆ ಅನ್ಸಕ್ ಶುರು ಆಗುತ್ತೆ ಬಟ್ ಡಾಲಿ ಆ ಈ ಸಿನಿಮಾ ಮೂಲಕ ಏನ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಮ ನಿಮ್ಮ ಅಪಿಯರನ್ಸ್ ನಿಮ್ ನೋಡೋರ್ಗೆ ನಿಮ್ ಫ್ಯಾನ್ಸ್ ಏನ್ ಚೇಂಜ್ ಸಿಗುತ್ತೆ ಡಾಲಿ ಯೂಲಿ ನನ್ನ ಡಾಲಿ ಡಾಲಿ ಅಂತ ಪ್ರೀತಿಯಿಂದ ಕರೀತಾರೆ ಆ್ಯಂಡ್ ಡಾಲಿ ಪಾತ್ರನ ತುಂಬ ತುಂಬ ಚೆನ್ನಾಗಿ ತೊಗೊಂಡಿದ್ರು ಎಲ್ಲರೂ ಅಂದರೆ ಹೇಳ್ತಿರೋದು ಫ್ರಮ್ ಕ್ಲಾಸ್ ಟು ಮಸ್ ಅದೇ ಥರ ತಗೊಂಡ್ರು ತೊಗೊಂಡ್ರು ಡಾಲಿ ಅಂದರೆ ನಾನು ಹೇಳ್ತಿರೋದು ಡಾಲಿನ ತುಂಬ ಒಳ್ಳೆಯವನು ಅನ್ನೋದಕ್ಕಿನ್ನ ಒಂದು ಸ್ವಲ್ಪ ಅಂದರೆ ಅವನನ್ನು ಒಂದು ಸ್ವಲ್ಪ ಬೇರೆ ಥರದ್ದಾಗೆ ತೋರಿಸಿನೇ ಅದ್ರ ಮೂಲಕ ಪಾಠ ಹಾಗೆ ಸೊ ರಾಸ್ಕಲ್ಲಲ್ಲಿ ನಿಮಗೆ ಡಾಲಿಯ ಅಭಿಮಾನಿಗಳಿಗೆ ಏನು ಬೇಕು ಅದೇ ಅದೇ ಇದೆ ಆ ಡಾಲಿ ಅಂತ ಒಂದು ಪಾತ್ರನ ಒಂದು ಫ್ಯಾಮಿಲಿ ಸೆಟಪ್ ಗೆ ಹಾಕಿದೀವಿ ಅಂದ್ರೆ ಅದು ನೆಗೆಟಿವ್ ಇದು ಪಾಸಿಟಿವ್ ಏನ್ ಹೇಳ್ತಿರೋದು ಅದೇ ಇಂಟೆನ್ಸಿಟಿ ಇರುತ್ತೆ ಅದೇ ಎಮೋಷನ್ ಅಷ್ಟೇ ಎಮೋಷನ್ ಇರ್ತಾನೆ ಎಲ್ಲವೂ ಇರ್ತಾನೆ ಅದ್ರ ಜೊತೆಗೆ ಆತ ಅವನ ತರ ಒಂದ್ ಸಣ್ಣದಾಗಿ ದಾರಿ ತಪ್ಪಿರೋ ಹುಡುಗರುಗಳಿಗೆ ತುಂಬಾ ಒಳ್ಳೆ ಪಾಠಗಳನ್ನು ಕೂಡ ಹೇಳ್ತಾನೆ ಡಾಲಿ ಏನ್ ಹೇಳ್ತಾರೆ ಸಮಾಜಕ್ಕೆ ಅಂತ ಕೇಳ್ತಾ ಇದ್ರೆ ಬಡವ ರಾಸ್ಕಲ್ ತುಂಬಾ ವಿಷಯ ಹೇಳ್ತಾರೆ ಆಕ್ಚುಲಿ ರಾಸ್ಕಲ್ ಇರುತ್ತೆ ಮೀನಿಂಗ್ ಆಫ್ ರಾಸ್ಕಲ್ ಕೂಡ ಗುಡ್ ಬಟ್ ಮಿಸ್ಟಿವಸ್ ತುಂಬಾ ಓಡಾಡ್ತಿರುತ್ತೆ ನಿಮ್ಗೆ ಟ್ರೇಲರ್ ಅಲ್ಲೇ ಗೊತ್ತಾಗುತ್ತೆ ನೋಡಿದ್ರೆ ಸ್ವಲ್ಪ ಕಾಟ್ಲೆ ಅಂತ ಅನ್ಸ್ತಾನೆ ಅವ್ರಿನ್ ಕಡಿಮೆ ಇಲ್ಲ ಘಟವಾಣಿ ತರ ಕಾಣಸ್ತೀಯ ಆ್ಯಕ್ಚುಲಿ ಈ ಕಾಫಿ ವಿಷ ಕೊಟ್ಬಿಡ್ತೀನಿ ಅಂತೆ ಘಟವಾಣಿನೇ ಅದು ಶಂಕರ್ ಎಲ್ರೂ ನೋಡ್ಬಿಟ್ಟೆ ಬರ್ದು ಸ್ಕ್ರಿಪ್ಟ್ ಆರ್ ಯು ಆರ್ ಯು ರಿಯಲ್ ಲೈಫ್ ಅಲ್ಲಿ ಎಸ್ ಐ ಆನ್ ಅದಕ್ಕೆ ನೋಡಿ ಎರಡ್ ಮೂರ್ ಸತಿ ಒಂದು ಆಲ್ಮೋಸ್ಟ್ ಟೂ ಇಯರ್ಸ್ ಜರ್ನಿ ಅಲ್ವಾ ನೋಡಿ ಡೈಲಾಗ್ಸ್ ಬರಿಬೇಕಾದ್ರುನು ಅಷ್ಟೇ ಡೈಲಾಗ್ಸ್ ಹೇಳ್ದಂಗೆ ಇರಬಾರ್ದು ಬಾಯ್ಸಿ ಅದು ಬೇರೆ ನಾಗಭೂಷಣ್ ಬೈತಿರೋದಲ್ಲ ಸೊ ತುಂಬಾ ಮನಸಿಂದ ಬರುತ್ತೆ ಸ್ಟಿಕ್ ಆಗಿ ಬರುತ್ತೆ ಬೆಳಗಿದಾರೆ ಅನ್ಕೊಂಡ್ರಂ ಅಮೃತ ಅಯ್ಯಂಗಾರ್ ಅವರ ಸರ್ ನೇಮ್ಗೂ ಇರೋದಕ್ಕೂ ಸಮಾಧಾನ ಇಲ್ಲ ಹಂಗೆ ಅಂದ್ರೆ ಪುಳಿಯೋಗರೆ ಅನ್ಕೋಬೇಡಿ ಅಮೃತ ಆದ್ರೆ ಮೈಸೂರಲ್ಲಿ ಕೆಜಿ ಕೊಪ್ಪಳಲ್ಲಿ ಬೆಳೆದಿರೋದು ನಾನ್ ಮೈಸೂರ ಕೆಜಿ ಕೊಪ್ಪಳ ಏನು ಅಂತ ಗೊತ್ತು ಮೈಸೂರಲ್ಲಿರೋ ಗೊತ್ತಿರೋದು ಕೆಜಿ ಕೊಪ್ಪಳ ಕತೆ ಅದಕ್ಕೆ ಫುಲ್ ಸ್ಟ್ರಾಂಗ್ ಮಾಸು ಅದೇ ವಾಸಕಿ ವೈಭವ ಹಂಗಿಲ್ಲ ಮುದ್ದಾಗಿ ಇರೋ ಎವ್ರಿ ಎವ್ರಿ ಫ್ರೇಮ್ ಮ್ಯೂಸಿಕ್ ನಿಮ್ಗೆ ಯಾವಾಗಲೂ ಚಾಲೆಂಜು ಈಗಾಗಲೇ ಅದನ್ನ ಟ್ರೈಲರ್ಗಳಲ್ಲಿ ನಮ್ಗೊಂದು ಗ್ಲಿಮ್ಸಸ್ ಕೊಟ್ಟಿದ್ದೀರಾ ಇಪ್ಪತ್ನಾಲ್ಕು ರಿಲೀಸ್ ಆದಾಗ ಯು ಫೀಲ್ ಜನ ಮುಗಿತು ಗುರು ಸಿನಿಮಾ ಅಂದಾಗ ಏನ್ ಕಾಡುತ್ತೆ ನಿಮ್ ಪ್ರಕಾರ ಸರ್ ಒಂದು ಮಾಡುತ್ತಲ ಏನ್ ಕಾಡತ್ತೋ ಬಿಡತ್ತೋ ಇಲ್ಲ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಟ್ ಆಫ್ಟರ್ ಲಾಕ್ಡೌನ್ ನಮಗೆ ಲಾಕ್ಡೌನ್ ಇಡೀ ಲಾಕ್ಡೌನ್ ನಾವು ಬೇರೆ ಬೇರೆ ರೀತಿ ಸಿನ್ಮಾಗಳು ನೋಡಿದ್ದೀವಿ ಥ್ರಿಲ್ಲರ್ಗಳು ನೋಡಿದಿವಿ ಬೇರೆ ಬೇರೆ ನೋಡಿದ್ದೀವಿ ಬಟ್ ಈ ಸಿನಿಮಾ ಯಾವುದೇ ಗೋಳನ್ನ ನಿಮಗೆ ಹೇಳಲ್ಲ ಇವಾಗ ನಾವು ಯಾವ ರೀತಿ ಸಿನ್ಮಾ ನೋಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಆ ಥರ ಸೇರ್ಕೊಂಡು ಒಂದು ಸಿನ್ಮಾ ಮಾಡಿದ್ದೀವಿ ಯಾವ್ದೇ ರೀತಿ ಮಿಡಿಲ್ ಕ್ಲಾಸ್ ವ್ಯಾಲ್ಯೂಸ್ ಇರುತ್ತೆ ಮಿಡಿಲ್ ಕ್ಲಾಸ್ ಎಮೋಷನ್ಸ್ ಇರುತ್ತೆ ಫ್ರೆಂಡ್ಸ್ ಗ್ರೂಪ್ ಜೊತೆ ಒಂದು ವ್ಯಾಲ್ಯೂಸ್ ಹೇಳ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ಯಾವುದು ಗೋಲ್ ಆಗಿಲ್ಲ ಮಿಡಿಲ್ ಕ್ಲಾಸ್ ಅಂದ ತಕ್ಷಣ ಅಮ್ಮ ಅಳ್ತಾನೆ ಇರೋದು ಅಪ್ಪ ದುಡಿತಾನೆ ಇರೋದು ಆತರ ಇರಲ್ಲ ಸಿನಿಮಾ ಯಾವುದೇ ಗೋಲ್ ಇಲ್ಲ ನೀವು ಆರಾಮಾಗಿ ಫ್ರೆಂಡ್ಸ್ ಜೊತೆ ಬಂದು ಫ್ಯಾಮಿಲಿ ಜೊತೆ ಬಂದು ನೀವು ಜಾಸ್ತಿ ಜನ ಬಂದಷ್ಟು ರಿಲೇಟಿಬಿಲಿಟಿ ಫ್ಯಾಕ್ಟರ್ ಇರುತ್ತೆ ನಾವು ತುಂಬಾ ಮಾತಾಡ್ಬೇಕು ತುಂಬಾ ಮಾತಾಡ್ಬೇಕು ಅಂತ ಸ್ಕೆಚ್ ಹಾಕೊಂಡ್ರೆ ನಾನು ನೋಡಕ್ ಹೋದ್ರೆ ಬಟ್ ಈ ಶಾರ್ಟ್ ಟೈಮ್ ಅರ್ಧ ಗಂಟೆ ಎಪಿಸೋಡ್ ಕಾರಣ ನಾನು ಮುಗಿಸ್ಬೇಕು ನಿಜ ಬಟ್ ನಾವು ಆಗ್ಲೇ ಡಿಸೈಡ್ ಮಾಡಿದೀವಿ ಎಕ್ಸಾಕ್ಟ್ಲಿ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನ್ಯೂ ನ್ಯೂಸ್ ಸೈಟಿನ ಡಿಜಿಟಲ್ ಪೇಜಿಗೆ ಬರ್ತೀವಿ ನಾವು ಎಫ್ ಬಿ ಲೈವ್ ಯೂಟ್ಯೂಬ್ ಎಲ್ಲ ಕಡೆ ನೋಡ್ಬೋದು ನಾವೆಲ್ಲರೂ ಬರ್ತೀವಿ ಇನ್ನಷ್ಟು ಹಂಗಾಮ ನೀವು ಅವಾಗೆಲ್ಲ ಮೆಸೇಜ್ ಮಾಡ್ಬೋದು ಅದನ್ನ ಓದೋಕ್ಕೂ ಶುರು ಮಾಡ್ತೀವಿ ನಾವೆಲ್ಲರೂ ಕೂಡ ಇದ್ದೇ ಇರ್ತೀವಿ ಎಷ್ಟ್ ಬೇಗ ಲೈವ್ ಓಟ್ ಹೋಗ್ತಾ ಅಂತ ನಾನು ಬೇಜಾರು ಮಾಡ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಐ ವಿಶ್ ಯು ಆಲ್ ಗುಡ್ ಸಕ್ಸಸ್ ಥ್ಯಾಂಕ್ ಯು ಡಾಲಿ ರಾಸ್ಕಲ್ ಧನಂಜಯ್ ರಾಸ್ಕಲ್ ರಾಸ್ಕಲ್ ಕರೆಕ್ಟ್ ರಾಸ್ಕಲ್ ಧನಂಜಯ್ ವಿಶ್ ಯು ಆಲ್ ಗುಡ್ ಸಕ್ಸಸ್ ಥ್ಯಾಂಕ್ ಯು ಅಮೃತ

ಅವ್ರ ಜೊತೆ ಜೊತೆ ಕೆಲಸ ಮಾಡಿರೋರು ಅದು ಬೇರೆ ವಿಚಾರ ಬಟ್ ವಂಡರ್ಫುಲ್ ಅವರೆಲ್ಲ ದೂರದಿಂದ ಎಲ್ಲೋ ಪ್ರಯಾಣ ಮಾಡ್ಕೊಂಡು ಬರ್ತಿರ್ತಾರೆ ಒಳ್ಳೇದಾಗಲಿ ಶಂಕರ್ಗೂ ಅಂತ ಈ ಮೂಲಕ ಲೈವ್ ನೋಡ್ತಿದ್ದರೆ ಹೇಳ್ಬಿಡ್ತೀನಿ ಇಲ್ಲಿಗೆ ಬಡವರ ಅಸ್ಕಲ್ ಈ ಲೈವ್ ಮುಗಿಸ್ತೀವಿ ಬಟ್ ಐದು ಹದಿನೈದಕ್ಕೆ ನಾವು ಫೇಸ್ಬುಕ್ ಲೈವ್ ನ್ಯೂಸ್ ಏಟಿಂಗ್ ಕನ್ನಡ ಪೇಜಲ್ಲಿ ನಾವು ಸಿಗ್ತೀವಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋಣ ನೀವು ನಮ್ಮ ಜೊತೆ ಮಾತಾಡ್ಬೋದು ಇಲ್ಲಿಗೆ ಈ ಸ್ಪೆಷಲ್ ಎಪಿಸೋಡ್ ಮುಗೀತು ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟಿಂಗ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು